ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಮೊದಲನೇ ಒಂದು ವಿಡಿಯೋದಲ್ಲಿ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಒಂದು ಅಧ್ಯಾಯದ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗಾದರೆ ಈಗ ನೀರಿನಲ್ಲಿ ಆಮ್ಲಗಳು ಹೇಗೆ ವರ್ತಿಸುತ್ತವೆ, ಪ್ರತ್ಯಾಮ್ಲ ಹೇಗೆ ವರ್ತಿಸುತ್ತವೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲಾಗಿ ನೀರಿನಲ್ಲಿ ಆಮ್ಲಗಳು ಅಯಾನಗಳನ್ನಾಗಿ ಏನಾಗುತ್ತೆ ಉತ್ಪತ್ತಿ ಮಾಡುತ್ತವೆ. ಸೊ ಆಮ್ಲಗಳಾದರೆ ಹೈಡ್ರೋಜನ್ ಅಯಾನಗಳನ್ನು, ಪ್ರತ್ಯಾಮ್ಲಗಳಾದರೆ ಹೈಡ್ರಾಕ್ಸೈಡ್ ಅಯಾನ ಉತ್ಪತ್ತಿ ಮಾಡ್ತವೆ. ಆದರೆ ಅವು ನೀರಿನಲ್ಲಿ ಕರಗಿದಾಗ ಏನಾಗ್ತವೆ, ಅಯಾನುಗಳಾಗಿ ವಾಹಕಗಳಾಗ್ತವೆ. ಸೊ ಹೈಡ್ರೋಜನ್ ಅಯಾನುಗಳು ಯಾವಾಗಲೂ ಒಂಟಿಯಾಗಿರೋದಿಲ್ಲ, ಆದರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿ ಇರುತ್ತವೆ. ಸೊ ಆದ್ದರಿಂದ ನಾವು ಯಾವಾಗಲೂ ಹೈಡ್ರೋಜನ್ ಅಯಾನುಗಳನ್ನು ಯಾವಾಗಲೂ ಹೆಚ್ ಪ್ಲಸ್ ಅಕ್ವಿಯಸ್ ಅಂದರೆ ಹೆಚ್ ಪ್ಲಸ್ ಜಲೀಯ ಅಥವಾ ಹೈಡ್ರೋನಿಯಂ ಅಯಾನು H3O+ ಎಂದು ತೋರಿಸಬೇಕು ವಿದ್ಯಾರ್ಥಿಗಳೇ. ಯಾಕೆಂದರೆ ನೋಡಿ, ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, HCl+ H2O ಆದಾಗ ಏನಾಗುತ್ತೆ, H3O+ Cl- ಅಯಾನು ಉತ್ಪತ್ತಿಯಾಗುತ್ತೆ. ಹಾಗಾದರೆ ಅಲ್ಲೊಂದು ಧನಯಾನು ಮತ್ತೊಂದು ಋಣಯಾನಾಗಿ ಉತ್ಪತ್ತಿಯಾಗುತ್ತೆ. ಅದೇ ರೀತಿಯಾಗಿ ನೀರಲ್ಲಿ ಪ್ರತ್ಯಾಮ್ಲಗಳು. ಸೊ ಹಾಗಾದರೆ ಪ್ರತ್ಯಾಮ್ಲಗಳು ಏನು ಮಾಡ್ತೇವೆ ನೀರಲ್ಲಿ ವಿಲೀನವಾದಾಗ? ಹಾಂ, ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನ್ಗಳನ್ನು ಉತ್ಪತ್ತಿ ಮಾಡ್ತವೆ. ಹೇಗೆ ಆಮ್ಲಗಳು ಏನು ಮಾಡಿದ್ವು, ಹೈಡ್ರಾಕ್ಸಿಲ್ ಅಯಾನ್ ಉತ್ಪತ್ತಿ ಮಾಡಿದ್ವಲ್ಲ, ಅಥವಾ H+ ಜಲೀಯ ಅಯಾನ್ ಉತ್ಪತ್ತಿ ಮಾಡಿದ್ವಲ್ಲ, ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯಾನ್ಗಳನ್ನು ಉತ್ಪತ್ತಿ ಮಾಡ್ತವೆ. ಆಗ ಏನಾಗುತ್ತೆ ನೋಡಿ, NaOH, ಗಮನಿಸಿ, NaOH ಏನಾಗುತ್ತೆ, Na+ OH- ಆಗುತ್ತೆ, KOH K+ OH- ಆಗುತ್ತೆ, MgOH2 ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಆಗ ಮೆಗ್ನೀಷಿಯಂ ಅಯಾನು ಮತ್ತೊಂದು OH- ಅಯಾನಗಳಾಗಿ ವಿಭಜನೆ ಆಗ್ತವೆ. ಸೊ ಹೀಗೆ ನೀರಿನಲ್ಲಿ ವಿಲೀನವಾಗುವ ಒಂದು ಪ್ರತ್ಯಾಮ್ಲಗಳನ್ನು ನಾವು ಏನಂತ ಕರಿತೀವಿ ವಿದ್ಯಾರ್ಥಿಗಳೇ, ಕ್ಷಾರಗಳು ಅಥವಾ ಅಲ್ಕಲೀಗ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ತಟಸ್ಥೀಕರಣವನ್ನು ನಾವು ಹೇಗೆ ಸೂಚಿಸ್ಬೋದು ನೋಡಿ, ಆಮ್ಲ ಮತ್ತು ಪ್ರತ್ಯಾಮ್ಲ ತಟಸ್ಥೀಕರಣವನ್ನು ನಾವು ಈ ರೀತಿಯಾಗಿ ಸೂಚಿಸ್ಬೋದು ವಿದ್ಯಾರ್ಥಿಗಳೇ. ಹೇಗೆ ಅಂತಂದರೆ, ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಗಿವ್ಸ್ ರೈಸ್ ಟು, ನೋಡಿ, ಆಮ್ಲ ಪ್ರತ್ಯಾಮ್ಲ ಹೊಸದಾಗಿ ಉತ್ಪತ್ತಿಯಾಗುತ್ತೆ, ಲವಣ ಉತ್ಪತ್ತಿಯಾಗುತ್ತೆ ಪ್ಲಸ್ ನೀರು ಉತ್ಪತ್ತಿಯಾಗುತ್ತೆ. ಸೊ ಇದನ್ನು ನಾವು ಸಾಂಕೇತಿಕವಾಗಿ ಹೇಗೆ ಸೂಚಿಸ್ತೀವಿ ಅಂದರೆ, HX+MOH ಗಿವ್ಸ್ ರೈಸ್ ಟು MX+HOH. ಅಂದರೆ ಇಲ್ಲಿ ಹೆಚ್ ಅಂದ್ರೇನು, ಎಮ್ ಅಂದ್ರೇನು ನೋಡಿ, ಹೆಚ್ ಅಂತಂದರೆ ಒಂದು ಅಲೋಹ, ಎಮ್ ಅಂದರೆ ಒಂದು ಲೋಹ. ಆಗ ಒಂದು ಅಲೋಹೀಯ ಆಮ್ಲ ಇನ್ನೊಂದು ಲೋಹೀಯ ಪ್ರತ್ಯಾಮ್ಲ ವರ್ತಿಸಿದಾಗ ಏನಾಗುತ್ತೆ, ಒಂದು ಲವಣ ಉತ್ಪತ್ತಿಯಾಗುತ್ತೆ. MX+HOH ಅಂದರೆ ನೀರು ಉತ್ಪತ್ತಿಯಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರಲ್ಲಿ H+ಅಕ್ವಿಯಸ್ ಮತ್ತು OH- ಅಕ್ವಿಯಸ್ ವರ್ತಿಸಿದಾಗ ನಮಗೆ ನೀರು ಸಿಗುತ್ತೆ. ಸೊ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಿಸುವ ಒಂದು ಪ್ರಕ್ರಿಯೆ ಏನಾಗಿರುತ್ತೆ, ಬಹಿರುಷ್ಣಕವಾಗಿರುತ್ತೆ. ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕು ವಿದ್ಯಾರ್ಥಿಗಳೇ, ಭಾಳ ಎಚ್ಚರಿಕೆಯಿಂದ ನೀವು ಪ್ರಯೋಗವನ್ನು ಕೂಡ ಮಾಡಬೇಕಾಗುತ್ತೆ. ಅಂದರೆ ಯಾವಾಗಲೂ ಕೂಡ ಸಾರೀಕೃತ ಒಂದು ನೈಟ್ರಿಕ್ ಆಮ್ಲ ಆಗಿರ್ಬೋದು ಅಥವಾ ಸಲ್ಫ್ರಿಕ್ ಆಮ್ಲವನ್ನು ನಾವು ನೀರಿಗೆ ಸೇರಿಸ್ಬೇಕಂದಾಗ ನೇರವಾಗಿ ನೀರು ಸೇರಿಸಬಾರ್ದು, ಹಂತ ಹಂತವಾಗಿ ನಿಧಾನವಾಗಿ ನಾವು ಕಲ್ಕುತ್ತಾ ಆಮ್ಲವನ್ನು ನಿಧಾನವಾಗಿ ಸೇರಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲ, ಒಂದೇ ಸರಿ ನಾವು ಆಮ್ಲವನ್ನು ನೀರಿಗೆ ಸೇರಿಸಿಬಿಟ್ರೆ ಅಥವಾ ನೀರಿಗೆ ಆಮ್ಲವನ್ನು ಒಂದೇ ಸರಿ ಸೇರಿಸಿಬಿಟ್ರೂ ಕೂಡ ಅಲ್ಲಿ ಸ್ಫೋಟವಾಗ ಸಂಭವ ಉಂಟು ವಿದ್ಯಾರ್ಥಿಗಳೇ. ಯಾಕಂದರೆ ಅದೊಂದು ಬಹಿರುಷ್ಣಕ ಕ್ರಿಯೆ ಆಗಿದೆ. ಆದ್ದರಿಂದ ಭಾಳ ನೀವು ಎಚ್ಚರಿಕೆಯಿಂದ ಇರಬೇಕು ವಿದ್ಯಾರ್ಥಿಗಳೇ. ಗಮನಿಸಿರಲಿ, ಇದನ್ನು ನಾವು ಏನು ಸಾರೀರಕ್ತಗೊಳಿಸುವಿಕೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಏನಿದು ಸಾರರಿಕ್ತಗೊಳಿಸುವಿಕೆ? ಹಾಂ ನೋಡಿ, ಸಾರರಿಕ್ತಗೊಳಿಸುವಿಕೆ ಅಂತಂದರೆ ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನು H3O+ ಹೈಡ್ರೋನಿಯಂ ಅಥವಾ ಹೈಡ್ರಾಕ್ಸಿಲ್ OH- ಸಾರತಿ ಏನಾಗುತ್ತೆ, ಕಡಿಮೆಯಾಗುತ್ತೆ. ಸೊ ಇಂಥ ಪ್ರಕ್ರಿಯೆ ಏನಾಗ್ತೀವಿ, ಸಾರರಿಕ್ತಗೊಳಿಸುವಿಕೆ ಎಂದು ಕರೀತಾರೆ ವಿದ್ಯಾರ್ಥಿಗಳೇ. ಅಂದರೆ ನಿಮ್ಮ ಮನೇಲಿ 1 ಲೀಟ್ರ್ ಹಾಲಿದ್ರೆ ಅದನ್ನು 3 ಲೀಟ್ರ್ ಹಾಲಾಗಿ ಮಾಡ್ಬೋದು. ಆಗ 3 ಲೀಟ್ರ್ ಹಾಲು ಮಾಡಿದಾಗ ಅದರಲ್ಲಿರ್ತಕ್ಕಂಥ ಒಂದು ಪ್ರೋಟೀನ್ಗಳು, ಕೆಲವೊಂದು ಪೋಷಕಾಂಶಗಳ ಪ್ರಮಾಣ ಏನಾಗುತ್ತೆ ವಿದ್ಯಾರ್ಥಿಗಳೇ, ಕಡಿಮೆಯಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾವು ಒಂದು ಹೈಡ್ರೋನಿಯಂ ಅಯಾನು ಅಥವಾ ಹೈಡ್ರಾಕ್ಸಿಲ್ ಅಯಾನಗಳ ಸಾರತಿ ಅಂದರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ತೀವಲ್ಲ, ಅದನ್ನು ನಾವೇತೀವಿ ಸಾರರಿಕ್ತಗೊಳಿಸಬೇಕೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ಲ ಸಾರರಿಕ್ತಗೊಳಿಸಬೇಕಂದ್ರೆ. ಓಕೆ, ಹಾಗಾದರೆ ಈ ಆಮ್ಲ ಮತ್ತು ಪ್ರತ್ಯಾಮ್ಲ ಒಂದು ಪ್ರಬಲತೆಯನ್ನು ನಾವು ಹೇಗೆ ಅಳಿತೀವಿ, ಇದಕ್ಕೇನಾದರೂ ಒಂದು ಸಾಧನ ಇದೆಯಾ? ಹೌದು, ಇದೆ. ಆಮ್ಲ ಮತ್ತು ಪ್ರತ್ಯಾಮ್ಲ ಒಂದು ಪ್ರಬಲತೆಯನ್ನು ನಾವು ಅಳೆಯೋದಕ್ಕೆ ಒಂದು ಮಾನ ಬಳಸ್ತೀವಿ ವಿದ್ಯಾರ್ಥಿಗಳೇ, PH-ಮಾನ ಅಂತ. ಏನಿದು PH-ಮಾನ? ಸೊ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅಥವಾ ಸೊ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನಗಳ ಸಾರತೆಯನ್ನು ಅಳೆಯಲು ಈ ಒಂದು ಮಾನ ಬಳಸ್ತೀವಿ. ಅಂದರೆ ಈ PH-ನಲ್ಲಿರುವ ಪಿ ಎಂಬ ಜರ್ಮನ್ ಭಾಷೆಯಲ್ಲಿ ಏನಂತ ಬರುತ್ತೆ ಪದ, ಪೊಟೆಂಜ್ ಅಂದರೆ
ಅದರ ಅರ್ಥ ಸಾಮರ್ಥ್ಯ ಅಂದರೆ ಹೈಡ್ರೋಜನ್ನ ಸಾಮರ್ಥ್ಯವನ್ನು ಅಳತೆ ಮಾಡೋದಕ್ಕೆ ನಾವು ಈ ಪಿ ಎಚ್ ಮೀಟರ್ ಅಥವಾ ಪಿ ಎಚ್ ಮಾನವನ್ನು ಬಳಸ್ತೀವಿ ವಿದ್ಯಾರ್ಥಿಗಳಿಗೆ. ಹಾಗಾದರೆ ಆಮ್ಲ ಮತ್ತು ಪ್ರತ್ಯಯಗಳ ಒಂದು ಪ್ರಬಲತೆಯನ್ನು ನಾವು ಯಾವ ರೀತಿಯಾಗಿ ಅಳತೆ ಮಾಡ್ತೀವಿ, ಅದಕ್ಕೆ ಒಂದು ಪಟ್ಟಿ ಏನು ಅನ್ನೋದನ್ನು ಈಗ ನಾವು ನೋಡಿ ವಿದ್ಯಾರ್ಥಿಗಳಿಗೆ. ಸೊ ಗಮನಿಸಿ ವಿದ್ಯಾರ್ಥಿಗಳಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಅಂದರೆ ಪಿ ಎಚ್ ಅನ್ನು ಸರಳವಾಗಿ ನಾವು ದ್ರಾವಣದ ಆಮ್ಲೀಯ ಅಥವಾ ಪ್ರತ್ಯಾಮ್ಲ ಸ್ವಭಾವವನ್ನು ಸೂಚಿಸುವ ಸಂಖ್ಯೆಯಾಗಿ ಬಳಸಲಾಗ್ತಾ ಇದೆ. ಅಂದರೆ ಪಿ ಎಚ್ ಅಳತೆ ಪಟ್ಟಿಯಲ್ಲಿ ನಾವು ಸಾಮಾನ್ಯವಾಗಿ ಜೀರೋ ಅಂದರೆ ತೀವ್ರ ಆಮ್ಲೀಯ ಮತ್ತು 14 ತೀವ್ರ ಕ್ಷಾರೀಯ. ಗಮನಿಸಿ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಜೀರೋಯಿಂದ ಪ್ರಾರಂಭವಾಗಿದೆ ಅಪ್ ಟು 14 ಇವರು ಎಂಡ್ ಆಗಿದೆ. ಜೀರೋದಿಂದ 7 ಅದು ಒಂದು ಹಂತ, 7ರಿಂದ 14 ಮತ್ತೊಂದು ಹಂತ. ಅಂದರೆ ಇಲ್ಲಿ 2ರಿಂದ ಬಲಕ್ಕೆ ಹೋದಂತೆಲ್ಲ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನ್ಗಳ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗೆ ಇನ್ನೂ ಮೇಲಕ್ಕೆ ಹೋದಂತೆಲ್ಲ ಓ ಎಚ್ ಮೈನಸ್ ಹೈಡ್ರಾಕ್ಸಿಲ್ ಅಯಾನ್ಗಳ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಹೈಡ್ರೋನಿಯಂ ಅಯಾನ್ಗಳ ಸಾರಥ್ಯ ಹೆಚ್ಚಿದಷ್ಟು ಪಿ ಎಚ್ ಮೌಲ್ಯ ಏನಾಗುತ್ತೆ, ಕಡಿಮೆ ಆಗುತ್ತೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಹಾಂ, ಹಾಗಾದರೆ ಇಲ್ಲಿ ಕೆಲವೊಂದು ಉದಾಹರಣೆ ಕೊಟ್ಟಿದ್ದೆ ನೋಡಿ ವಿದ್ಯಾರ್ಥಿಗಳು, ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ಬೋದು. ಏನು ಜಠರ ರಸ, ಇದರ ಒಂದು ಪಿ ಎಚ್ ಮೌಲ್ಯ ಎಷ್ಟು ಅಂತ ಕೇಳ್ಬೋದು. ನೋಡಿ, ಜಠರಸದ ಪಿ ಎಚ್ ಮೌಲ್ಯ ಎಷ್ಟಿದೆ, 1. ಹಾಗೆ ಲಿಂಬೆ ರಸದ ಪಿ ಎಚ್ ಮೌಲ್ಯ ಎಷ್ಟಿದೆ, 2.2. ಅದೇ ರೀತಿಯಾಗಿ ಶುದ್ಧ ನೀರು ಪಿ ಎಚ್ 7.4, ಮೆಗ್ನೀಷಿಯದ ಹಾಲು ಪಿ ಎಚ್ 10, ಸೋಡಿಯಂ ಹೈಡ್ರಾಕ್ಸೈಡ್ ಪಿ ಎಚ್ 14. ಹಾಗಾದರೆ ಇದರಿಂದ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ, ಅತ್ಯಂತ ಪ್ರಬಲವಾದ ಪ್ರಬಲವಾದಂಥ ಒಂದು ಪ್ರತ್ಯಾಮ್ಲ ಯಾವುದು, ಸೋಡಿಯಂ ಹೈಡ್ರಾಕ್ಸೈಡ್. ಹಾಗೆಯೇ ಅತ್ಯಂತ ಪ್ರಬಲವಾದ ಆಮ್ಲ ಯಾವುದು ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ, ಜೀರೋ ಇದೆ ನೋಡಿ. ಹಾಂ, ಜೀರೋದಲ್ಲಿ ಯಾವಾಗಲೂ ಏನು ಬರುತ್ತೆ, ಸೋಡಿಯಂ ಸಾರಿ ಹೈಡ್ರೋಜನ್ ಕ್ಲೋರೈಡ್ HCl ಬರುತ್ತೆ. ಹಾಗಾದರೆ ಪ್ರಬಲವಾದ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ, ಪ್ರಬಲವಾದ ಪ್ರತ್ಯಾಮ್ಲ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲದ ಪ್ರಬಲತೆ ಗಮನಿಸಿ ನೋಡಿ. ಆಮ್ಲ ಮತ್ತು ಪ್ರತ್ಯಾಮ್ಲ ಶಕ್ತಿ ಕ್ರಮವಾಗಿ ಅವು ಉತ್ಪತ್ತಿ ಮಾಡುವ ಎಚ್ ಪ್ಲಸ್ ಮತ್ತು ಓ ಎಚ್ ಮೈನಸ್ ಅಯಾನ್ಗಳ ಸಂಖ್ಯೆಯನ್ನು ಅವಲಂಬಿಸಿ ವಿದ್ಯಾರ್ಥಿಗಳಿಗೆ. ಅಂದರೆ ಹೆಚ್ಚು ಎಚ್ ಪ್ಲಸ್ ಅಯಾನ್ಗಳು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಪ್ರಬಲ ಆಮ್ಲಗಳೆಂದು ಮತ್ತು ಕಡಿಮೆ ಎಚ್ ಪ್ಲಸ್ ಅಯಾನ್ ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲ ಅಂತ ಕರೀತೇವೆ. ಗಮನಿಸಿ ವಿದ್ಯಾರ್ಥಿಗಳ ಚಿತ್ರ ಗಮನಿಸಲಿ ನೋಡಿ. ಇಲ್ಲಿ 0ರಿಂದ 7ರವರೆಗೆ ಏನಾಗುತ್ತೆ, ಆಮ್ಲೀಯ ಸ್ವಭಾವ ಏನಾಗ್ತದೆ, ಹೆಚ್ಚುತ್ತಾ ಇದೆ ನೋಡಿ. ಇಲ್ಲಿಂದ ಕಡಿಮೆ ಆದಂತಲೇ ಆಮ್ಲ ಸ್ವಲ್ಪ ಹೆಚ್ಚುತ್ತಾ ಇದೆ. ಅಂದರೆ ಎಚ್ ಪ್ಲಸ್ ಅಯಾನ್ಗಳ ಸಾರಥ್ಯ ಏನಾಗ್ತಿದೆ, ಇಲ್ಲಿ ಹೆಚ್ಚಾಗ್ತಾ ಇದೆ. ಈ ಕಡೆ ಹೋದಾಗ 7ರಿಂದ ಈ ಕಡೆ ಹೋದಾಗ ಎಚ್ ಪ್ಲಸ್ ಅಯಾನ್ಗಳ ಸಾರಥ್ಯ ಕಡಿಮೆ ಆಗುವುದು. ಸೊ ಇಲ್ಲಿ ಕಡಿಮೆ ಆಗೋದು ಅಂದರೆ ಯಾವುದು ಹೆಚ್ಚಾಗ್ತದೆ ನೋಡಿ, ಇಲ್ಲಿ ಓ ಎಚ್ ಮೈನಸ್ ನೋಡಿ, ಪ್ರತ್ಯಾಮ್ಲ ಸ್ವಭಾವ ಹೆಚ್ಚುತ್ತದೆ 7ರಿಂದ 14ರವರೆಗೆ ಹೋದಾಗ. ಈ ಕಡೆ 7ರಿಂದ 14 ಹೋದಾಗ ಆಮ್ಲೀಯ ಸ್ವಭಾವ ಹೆಚ್ಚಾಗುತ್ತೆ. ಸೊ ಹೀಗೆ ಆಮ್ಲ ಮತ್ತು ಪ್ರತ್ಯಾಮ್ಲ ಒಂದು ಸ್ವಭಾವವು ಯಾವುದು ನಿರ್ಧರಿಸುತ್ತೆ ವಿದ್ಯಾರ್ಥಿಗಳೇ, ಅದು ಅಲ್ಲಿರ್ತಕ್ಕಂಥ ಎಚ್ ಪ್ಲಸ್ ಮತ್ತು ಓ ಎಚ್ ಮೈನಸ್ ಅಯಾನಗಳ ಒಂದು ಪ್ರಮಾಣ ನಿರ್ಧರಿಸ್ತೀವಿ ವಿದ್ಯಾರ್ಥಿಗಳಿಗೆ. ಹಾಗಾದರೆ ನಾವು ಈ ಒಂದು ಪಿ ಎಚ್ ಒಂದು ಮೌಲ್ಯವನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ಬಳಸ್ತಾ ಇದ್ದೀವಿ. ಸೊ ದಿನನಿತ್ಯದಲ್ಲಿ ಪಿ ಎಚ್ನ ಮಹತ್ವವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಸೊ ನಮ್ಮ ದೇಹವು 7.0ರಿಂದ 7.8 ಪಿ ಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೊ ಜೀವಿಗಳು ಕಿರು ವ್ಯಾಪ್ತಿಯ ಪಿ ಎಚ್ ಬದಲಾವಣೆಯಲ್ಲಿ ಮಾತ್ರ ಬದುಕೊಳ್ಳುವವು. ಎಲ್ಲದಕ್ಕೂ ಒಂದಷ್ಟು ಪಿ ಎಚ್ ಅಂತ ಮೌಲ್ಯತೆ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆದಕ್ಕೂ ಬದುಕೊಳ್ಳೋಕ್ಕಾಗಲ್ಲ, ಅದಕ್ಕಿಂತ ಕಡಿಮೆ ಆದ ಕೂಡ ಬದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾದರೆ ಮಳೆ ನೀರಿನ ಪಿ ಎಚ್ ಮೌಲ್ಯ ಎಷ್ಟಂತ ಗೊತ್ತ ವಿದ್ಯಾರ್ಥಿಗಳೇ ನೋಡಿ. ಮಳೆ ನೀರಿನ ಪಿ ಎಚ್ ಮೌಲ್ಯ 5.6ಕ್ಕಿಂತ ಕಡಿಮೆ ಆದಾಗ ಏನಾಗುತ್ತೆ, ಆಮ್ಲ ಮಳೆ. ಆ್ಯಕ್ಚುಲಿ ಮಳೆ ನೀರಿನ ಪಿ ಎಚ್ ಮೌಲ್ಯ ಎಷ್ಟಂದರೆ 7 ಆಗಬೇಕು, 7.4 ಆಗಬೇಕು. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಈ ಕಾರ್ಖಾನೆಗಳ ಒಂದು ಪ್ರಮಾಣ ಸಂಖ್ಯೆ ಹೆಚ್ಚುತ್ತಾ ಇರೋದ್ರಿಂದ ಅದರಲ್ಲಿ ಏನಾಗ್ತಿದೆ, ಆಮ್ಲೀಯ ಮಳೆ ಸೇರಿಕೊಳ್ತಾ ಇದೆ. ಅಂದರೆ ಆಮ್ಲೀಯತೆ ಹೆಚ್ಚಾಗ್ತಾ ಇದೆ. ಆಮ್ಲೀಯತೆ ಹೆಚ್ಚಾಗ್ತದೆ ಅಂದರೆ ಒಂದು ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು ಅಥವಾ ಒಂದು ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು ಸೇರ್ಕೊಂಡ್ಬಿಟ್ಟು ಅವಾಗ ಏನಾಗುತ್ತೆ, ನೈಟ್ರಿಕ್ ಆಮ್ಲ ಸಲ್ಫಿಕ್ ಆಮ್ಲ ಆಗಿ ಒತ್ತಾ ಇದೆ. ಅದನ್ನು ನಾವೇತೀವಿ ಆಮ್ಲ ಮಳೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಆದರೆ ಈ ಒಂದು ಆಮ್ಲ ಮಳೆಯಿಂದ ಇವತ್ತು ಏನಾಗಿದ್ದೇವೆ, ಜಲಚರಗಳು ದುಸ್ತರವಾಗುತ್ತವೆ ಬದುಕುಳಿಯೋದು, ಅವುಗಳ ಉಳಿಕೆ ಏನಾಗುತ್ತೆ, ನಾಶ ಆಗುತ್ತೆ. ಸೊ ಅದರಿಂದ ನಾವು ಪಿ ಎಚ್ನ ಮಹತ್ವ ಕೂಡ ಸರಿಯಾಗಿ ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ಈ ಒಂದು ದಿನನಿತ್ಯ ಜೀವನದಲ್ಲಿ ಪಿ ಎಚ್ನ ಮಹತ್ವ ಹೇಗಿರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ನಾವು ಈಗ ತಿಳ್ಕೊಳ್ಳೋ ವಿದ್ಯಾರ್ಥಿಗಳಿಗೆ. ಸೊ ಮೊದಲೇದಾಗಿ ದಿನನಿತ್ಯ ಜೀವನದಲ್ಲಿ ಪಿ ಎಚ್ನ ಮಹತ್ವ ನೋಡೋದಾದರೆ ನಿಮ್ಮ ಹಿತ್ತಲಿನ ಮಣ್ಣಿನ ಪಿ ಎಚ್ ಮೌಲ್ಯ ಎಷ್ಟು ಅದಕ್ಕೆ ಗೊತ್ತ ವಿದ್ಯಾರ್ಥಿಗಳೇ? ನೀವು ಹಳ್ಳಿಯಲ್ಲಿ ಇರೋದಾದರೆ ನಿಮ್ಗೆ ಗೊತ್ತಿರುತ್ತೆ, ಒಂದು ದೊಡ್ಡ ವೆಹಿಕಲ್ ಬರುತ್ತೆ, ಆ ದೊಡ್ಡ ವೆಹಿಕಲ್ ಮಣ್ಣಿನ ಪರೀಕ್ಷೆ ಅಂತ ಇರುತ್ತೆ.
ನೀವು ಹೋಗಿ ನೀವೇನು ಮಣ್ಣನ್ನು ಆ ಒಂದು ವೆಹಿಕಲ್ಲಿಗೆ ಕೊಟ್ಟರೆ ಅವರು ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿಬಿಟ್ಟು ಓ ನಿಮ್ಮ ಜಮೀನಲ್ಲಿರ್ತಕ್ಕಂಥ ಮಣ್ಣಿನಲ್ಲಿ ಇಷ್ಟಿಷ್ಟು ಏನಿದ್ದಾವೆ ಲವಣಗಳಾಂಶಗಳಿದ್ದಾವೆ, ಅವುಗಳಿಗೆ ಈ ರೀತಿಯ ಒಂದು ಲವಣ ನೀವು ಸೇರಿಸಬೇಕಾಗುತ್ತೆ, ಈ ರೀತಿಯ ಪೋಷಕಾಂಶ ನೀವು ಸೇರಿಸಬೇಕಂತ ಅವ್ರು ಹೇಳ್ತಾರೆ. ಅಂದರೆ ನಿಮ್ಮ ಹಿತ್ತಲಿನ ಮಣ್ಣಿನ ಪಿ ಎಚ್ ಮೌಲ್ಯವಿಷ್ಟು ಅಂತ ನೀವು ಕಂಡುಹಿಡಬೇಕಂದ್ರೆ ನೋಡಿ, ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ ಪಿ ಎಚ್ ವ್ಯಾಪ್ತಿಯ ಅಗತ್ಯವಿದೆ. ಸಸ್ಯದ ಆರೋಗ್ಯಕರ ಬೆಳವಣಿಗೆಗೆ ನಿಗದಿತ ಪಿ ಎಚ್ ಮೌಲ್ಯ ಕಾಪಾಡೋದು ಕೂಡ ಅಗತ್ಯವಾಗಿದೆ. ಹಾಗಾದರೆ ಎಷ್ಟಿರಬೇಕು ಪಿ ಎಚ್ ಮೌಲ್ಯ? ಎಷ್ಟಿದ್ದರೆ ಮಾತ್ರ ಸಸ್ಯಗಳಿಗೆ ಅನುಕೂಲಕರವಾಗಿದೆ, ಒಂದು ಎಷ್ಟು ಜಾಸ್ತಿ ಆದರೆ ಎಷ್ಟು ಅದು ಅನಾನುಕೂಲಕರವಾಗಿದೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಂಡು ವಿದ್ಯಾರ್ಥಿಗಳೇ. ಹಾಗಾದ್ರೆ ನಾವು ದಿನನಿತ್ಯ ಜೀವನದಲ್ಲಿ ಇವತ್ತು ಪಿ ಎಚ್ನ ಮಹತ್ವವನ್ನು ಹೊಂದಿದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ. ಅರ್ಥ ಆಗಿಲ್ಲ ವಿದ್ಯಾರ್ಥಿಗಳೇ? ಹಾಂ, ಹಾಗಾದರೆ ಏನು ಇದರ ಪಿ ಎಚ್ನ ಮೌಲ್ಯ, ಅದನ್ನು ಎಲ್ಲೆಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಂಡು ವಿದ್ಯಾರ್ಥಿಗಳೇ. ನಮಸ್ಕಾರ.